ನಮಸ್ಕಾರ ಸ್ನೇಹಿತರೆ ಇವತ್ತು ಹನ್ನೆರಡನೇ ವಿಡಿಯೋ ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ನಿಮ್ಮ ಜಾತಕವನ್ನು ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಒಂದು ಸಂತೋಷದ ವಿಚಾರ ಅಂದರೆ ಸ್ನೇಹಿತರೆ ನಾನು ಈ ಕಾರ್ಯಕ್ರಮನ ಶುರು ಮಾಡಿದಾಗ ಇಷ್ಟೊಂದು ಜನ ಇಷ್ಟಪಡ್ತೀರಿ ಇಷ್ಟೊಂದು ಜನಕ್ಕೆ ನೀವು ಅದನ್ನು ಶೇರ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇಷ್ಟು ಮಟ್ಟಿಗೆ ಇದು ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ ಕೆಲವು ಭಾಳಷ್ಟು ಜನಕ್ಕೆ ಆಸಕ್ತಿ ಇರುತ್ತೆ ಅಂತ ಗೊತ್ತಿತ್ತು ಆದರೆ ಈ ರೀತಿಯಲ್ಲಿ ನೀವು ಮನೆ ಮನೆಯಲ್ಲೂ ಒಬ್ಬ ಜ್ಯೋತಿಷಿಯನ್ನು ಹುಟ್ಟಾಕಬೇಕು ಅನ್ನೋ ನನ್ನ ಆಸೆಗೆ ಸ್ಫೂರ್ತಿ ಆಗ್ತೀರಾ ಅಂತ ನಾನು ಇಷ್ಟು ಮಟ್ಟಿಗೆ ಅಂದ್ಕೊಂಡಿರಲಿಲ್ಲ ಇದು ನನಗೆ ತುಂಬಾ ಸಂತೋಷ ಆಗ್ತಾಯಿದೆ ಭಾಳಷ್ಟು ಜನ ವಾಟ್ಸಪ್ಪಲ್ಲಿ ತುಂಬ ಜನಕ್ಕೆ ಶೇರ್ ಮಾಡಿದ್ದೀರಿ ಇದು ತುಂಬ ಬೇಗ ಬಹಳಷ್ಟು ಜನಕ್ಕೆ ರೀಚ್ ಆಗಿದೆ ಇದು ಇನ್ನೂ ಹೆಚ್ಚು ಹೆಚ್ಚು ಜನಗಳಿಗೆ ರೀಚ್ ಆಗಿ ಒಂದು ದಿವಸ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಈ ವಿಚಾರ ತಿಳಿದಿರಬೇಕು ಈ ವಿದ್ಯೆ ಅರ್ಥವರಿರಬೇಕು ತಮ್ಮ ಸಮಸ್ಯೆಯನ್ನು ತಾವೇ ನೋಡ್ಕೊಳ್ಳೋ ಲೆವೆಲ್ಲಿಗೆ ಬರಬೇಕು ಇನ್ನೇನು ಎರಡು ಮೂರು ವಿಡಿಯೋಗಳಾದ ಮೇಲೆ ನಿಮಗೆ ನಿಮ್ಮ ಜಾತಕ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಜಾತಕದಲ್ಲಿ ಯೋಗಕಾರಕ ಮತ್ತು ಮಾರಕ ಪ್ರತಿಯೊಂದು ಲಗ್ನಕ್ಕೂ ಬೇರೆ ಬೇರೆ ಇರುತ್ತೆ ಸ್ನೇಹಿತರೇ ಆ ಹನ್ನೆರಡು ಲಗ್ನಗಳಿಗೂ ನಾನು ಅದನ್ನು ಹೇಳಿಕೊಟ್ಟೆ ಅಂದರೆ ಆ ಹನ್ನೆರಡು ಲಗ್ನಗಳದ್ದು ಮುಗೀತು ಅಂದರೆ ನೆಕ್ಸ್ಟ್ ಸ್ಟೆಪ್ಪೇ ನಿಮಗೆ ಪ್ರಿಡೆಕ್ಷನ್ನಿಗೆ ಬರುತ್ತೆ ನಿಮ್ಮ ಸಮಸ್ಯೆಯಲ್ಲಿ ಒಳ್ಳೆಯದೇನಿದೆ ಯಾವ ಗ್ರಹ ನಿಮಗೆ ಒಳ್ಳೇದು ಮಾಡ್ತಿದೆ ಯಾವ ಗ್ರಹ ನಿಮಗೆ ಕೆಟ್ಟದ್ದನ್ನು ಫಲ ಇದೆ ಅದನ್ನು ಹೇಗೆ ಗುರುತಿಸೋದು ಹಾಗೂ ಅದರ ಕಾರಕ ಫಲಗಳನ್ನು ನೀವು ಹೇಗೆ ತಿಳ್ಕೊಳ್ಳೋದು ಯಾವ ಗ್ರಹ ನಿಮಗೆ ಸಮಸ್ಯೆ ಕೊಡ್ತಿದೆ ಅದಕ್ಕೆ ನೀವೇ ನಾನು ಹೇಳ್ಕೊಟ್ಟಿರೋ ಪರಿಹಾರಗಳನ್ನು ನೀವು ಮಾಡ್ತಾ ಹೋದರೆ ಅದು ನಿಮಗೆ ಫಲ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ತುಂಬ ಸಂತೋಷ ಆಯಿತು ಬಹಳಷ್ಟು ಜನ ಇದನ್ನು ಕಂಟಿನ್ಯೂ ಮಾಡಿ ದಯವಿಟ್ಟು ನಿಲ್ಲಿಸಬೇಡಿ ಬಹಳಷ್ಟು ಜನ ಶುರು ಮಾಡಿ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಹಾಗೆ ದಯವಿಟ್ಟು ಮಾಡಬೇಡಿ ಆಮೇಲೆ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ಒಂಚೂರು ಕಳವಳ ಇತ್ತು ಬಿಕಾಸ್ ನಾನು ಮೊದಲೇ ಹೇಳಿದ್ದೆ ನಾನು ಪ್ರೊಫೆಷನಲ್ ಟೀಚರ್ ಅಲ್ಲ ಅಂತ ಬಟ್ ನಾನು ಹೇಳ್ಕೊಡ್ತಾ ಇರೋ ರೀತಿ ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ ನೀವು ಮನಸ್ಪೂರ್ವಕವಾಗಿ ಹೇಳಿದ್ದೀರಿ ಭಾಳಷ್ಟು ಜನ ಅದನ್ನು ಮೆನ್ಷನ್ ಮಾಡಿದ್ದೀರಿ ತುಂಬ ಸಂತೋಷದ ವಿಚಾರ ನನಗೆ ಆಯಿತು ಸೊ ನನ್ನ ಕೈಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಎಷ್ಟು ಸರಳವಾಗಿ ಎಷ್ಟು ನಿಧಾನವಾಗಿ ಹೇಳ್ಕೊಡ್ಲಿಕ್ಕೆ ಸಾಧ್ಯನೋ ನಾನು ಹೇಳಿಕೊಡ್ತೀನಿ ನೀವು ಅಷ್ಟೇ ಪ್ರೀತಿಯಿಂದ ಎಲ್ಲರೂ ಕಲಿತಾ ಇದ್ದೀರಿ ಇದನ್ನು ನಿಜವಾಗಿಯೂ ನಾನು ಹಾಕ್ತಾ ಇರತಕ್ಕಂತಹ ಸಮಯ ನಾನು ನಿಮ್ಗೆ ಇದಕ್ಕೋಸ್ಕರ ಏನು ಖರ್ಚು ಮಾಡ್ತಿದ್ದೀನಿ ನನಗೆ ನಿಜವಾಗಿಯೂ ಇದು ವರ್ತ್ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಬನ್ನಿ ಸ್ನೇಹಿತರೆ ಹೇಗಿದ್ದರೆ ಇವತ್ತು ದೃಷ್ಟಿಗಳ ಬಗ್ಗೆ ಮಾತಾಡೋಣ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಚತ್ವ ಉಚ್ಚತ್ವ ಹಾಗೂ ಶುಭ ಗ್ರಹಗಳು ಅಶುಭ ಶುಭ ಭಾವಗಳು ಮತ್ತು ಅಶುಭ ಭಾವಗಳ ಬಗ್ಗೆ ಹೇಳಿಕೊಟ್ಟಿದ್ದೆ ಅದೆಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮುಂದೆ ನಾವು ಪ್ರಿಡಿಕ್ಷನ್ ಹೋಗೋ ಸಮಯದಲ್ಲಿ ಅದನ್ನೆಲ್ಲ ಮತ್ತೆ ನಾನು ರೀಕಾಲ್ ಮಾಡ್ತೀನಿ ಆವಾಗ ನೀವು ಮತ್ತೆ ರೀಫ್ರೆಶ್ ಆಗುತ್ತೆ ಆಯ್ತಲ್ಲ ಸೊ ಇವತ್ತು ದೃಷ್ಟಿಗಳ ಬಗ್ಗೆ ತಿಳಿಯೋಣ ಈ ದೃಷ್ಟಿಗಳಲ್ಲಿ ಒಂಬತ್ತು ಗ್ರಹಗಳಿಗೂ ಅದರ ಆಪೋಸಿಟ್ ಮನೆ ಮೇಲೆ ದೃಷ್ಟಿ ಇರುತ್ತೆ ಈಗ ದೃಷ್ಟಿ ಅಂದರೆ ಏನು ಒಂಚೂರು ಸಂಕ್ಷಿಪ್ತವಾಗಿ ತಿಳ್ಕೊಂಬಿಟ್ಟೋಣ ಈಗ ನೀವು ನಿಮ್ಮ ಮನೇಲಿದ್ದೀರಿ ನಿಮ್ಮ ಆಪೋಸಿಟ್ ಮನೆಯಲ್ಲಿ ಏನು ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತಾ ಇಲ್ಲೋ ಸ್ನೇಹಿತರೆ ನೀವು ಒಂದು ಸ್ವಲ್ಪ ಗಮನಿಸಿದ್ರೆ ಆ ಮನೇಲಿ ಏನಾರು ಜಗಳ ನಡೀತಾ ಇದ್ದರೆ ಅಥವಾ ಆ ಮನೇಲಿ ಏನಾರು ಫಂಕ್ಷನ್ಸ್ ನಡೀತಾ ಇದ್ದರೆ ಅಲ್ವಾ ಸ್ನೇಹಿತರೆ ಸೊ ನಿಮಗೆ ಅದರ ಅರಿವಾಗುತ್ತೆ ಸೊ ನೀವು ಅದನ್ನು ದಿಟ್ಟಿಸ್ತಾ ಇರ್ತೀರ ಅಲ್ಲಿ ಏನಾದ್ರು ಒಳ್ಳೆ ಫಂಕ್ಷನ್ಸು ಒಳ್ಳೆ ಖುಷಿಯಾಗಿರೋ ವಿಚಾರ ಆದರೆ ಓಹ್ ಏನೋ ನಡೀತಾ ಇದೆ ಅವ್ರ ಮನೆಯಲ್ಲಿ ಅಂತ ನೋಡಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಾ ಅಥವಾ ಅವ್ರು ಏನಾರೋ ನಿಮಗೆ ಸಹಾಯ ಕೇಳಿದ್ರೆ ನೀವು ಮಾಡೇ ಮಾಡ್ತೀರ ಆದರೆ ಟೈಮ್ಸ್ ಏನಾದರೂ ಅಚಾತುರ್ಯ ನಡೆದ್ರೆ ಅಲ್ಲಿ ಏನೋ ಒಂದು ಸಮಸ್ಯೆ ನಡೀತಾ ಇದೆ ಆಕಸ್ಮಿಕವಾಗಿ ನೀವು ಮನೆ ಹೊರಗಡೆ ಬಂದ್ರಿ ನೋಡಿದ್ರಿ ನಿಮಗೇನೋ ಸ್ವಲ್ಪ ಡೌಟ್ ಬಂತು ಯಾಕೆ ಮೊದಲಿದ್ದಂಗೆ ಇಲ್ವಲ್ಲ ಏನೋ ಸಮಥಿಂಗ್ ಫಿಶ್ ಇದೆ ಅಲ್ಲಿ ಏನೋ ನಡೀತಾ ಇದ್ದಂಗೆ ಇದೆಯಲ್ಲ ಅಂದಾಗ ಬೈ ಚಾನ್ಸ್ ನಿಮಗೇನಾದರೂ ಒಂಚೂರು ಕ್ಲೂ ಸಿಕ್ತು ಅಂದರೆ ನೀವೇನು ಮಾಡ್ತೀರಿ ತಕ್ಷಣವೇ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡೋದು ಅಥವಾ ಅವರು ಪರಿಚಯ ಅವ್ರ ಮನೆಯವರು ಯಾರಾದರೂ ನಿಮಗೆ ಪರಿಚಯ ಇದ್ದರೆ ಅವ್ರಿಗೆ ಫೋನ್ ಮಾಡೋದು ಅಥವಾ ಆ ಮನೆಗೆ ಫೋನ್ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಪಡೋದು ಏನೋ ಒಂದು ಮಾಡೇ ಮಾಡ್ತೀರಾ ಅಲ್ವಾ ಸ್ನೇಹಿತರೆ ಸೊ ಹಾಗೆ ದೃಷ್ಟಿ ಅನ್ನೋದು ಪ್ರತಿಯೊಂದು ಕಡೆಗೂ ಕೆಲಸ ಮಾಡುತ್ತೆ ಬಟ್ ಇಲ್ಲಿ ಒಳ್ಳೆ ದೃಷ್ಟಿಗಳಿರುತ್ತೆ ಕೆಟ್ಟ ದೃಷ್ಟಿಗಳು ಇರತ್ತೆ ಆಪೋಸಿಟ್ ಪರ್ಸನ್ನು ಒಳ್ಳೆಯ ಮನಸ್ಥಿತಿಯಿಂದ ನೋಡ್ಬೋದು ಅದೇ ಒಬ್ಬ ಕೆಟ್ಟ ಮನಸ್ಥಿತಿ ವ್ಯಕ್ತಿ ನಿಮ್ಮನ್ನು ನೋಡೋವಾಗ ಕೆಟ್ಟ ದೃಷ್ಟಿಯಿಂದಾನೂ ನೋಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಯಾವುದಾರು ಒಬ್ಬ ವ್ಯಕ್ತಿಯನ್ನು ದಿಟ್ಟಿಸಿ ನೋಡ್ತಾ ಇದ್ದರೆ ತಕ್ಷಣ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವನೆಗಳು ಬರಲಿಕ್ಕೆ ಶುರು ಆಗುತ್ತೆ ಅಪರಿಚಿತ ವ್ಯಕ್ತಿ ನಿಮ್ಮನ್ನು ದೃಷ್ಟಿಸಿ ನೋಡ್ತಾ ಇದ್ದರೆ ಯಾಕೆ ನೋಡ್ತಾ ಇವನು ಏನು ಉದ್ದೇಶದಿಂದ ನೋಡ್ತಿದ್ದಾನೆ ನಮ್ಮನ್ನು ಏನೋ ಪ್ಲ್ಯಾನ್ ಮಾಡ್ತಿದ್ದಾನೆ ಅಥವಾ ನಂದೇನಾದರೂ ಒಂದು ವಸ್ತು ಅದ್ರ ಮೇಲೆ ಕಣ್ಣಿಟ್ಕೊಂಡಿದ್ದಾನೆ ಅಥವಾ ನನಗೇನಾದ್ರೂ ಹಾರ್ಮ್ ಮಾಡ್ತಾನೆ ಏನೋ ಕೆಟ್ಟ ಕೆಟ್ಟ ವಿಚಾರಗಳು ನಮಗೆ ಬರಲಿಕ್ಕೆ ಶುರು ಆಗುತ್ತೆ ಯಾಕೆಂದರೆ ಆ ವ್ಯಕ್ತಿ ನಮ್ಮನ್ನು ದಿಟ್ಟಿಸಿ ನೋಡ್ತಾ ಇದ್ದಿದ್ದರಿಂದ ಅಲ್ವಾ ಸ್ನೇಹಿತರೆ ಅದೇ ರೀತಿ ಈ ಗ್ರಹಗಳಲ್ಲೂ ಕೂಡ ಏಳು ಒಂಬತ್ತು ಗ್ರಹಗಳಿಗೂ ಮೊದಲು ಫಸ್ಟ್ ದೃಷ್ಟಿ ಬಂದು ಸಂಪೂರ್ಣ ದೃಷ್ಟಿ ಬಂದು ಏಳನೇ ದೃಷ್ಟಿ ನೀವಿಲ್ಲಿ ದೃಷ್ಟಿ ಲೈನಲ್ಲಿ ನೋಡಿದ್ರೆ ಎಲ್ಲದರ ಮುಂದೆ ಏಳು 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 ಅಂತ ಬರೆದಿದೆ ನೋಡಿ ಸ್ನೇಹಿತರೆ ಅಂದರೆ ಈ ಒಂಬತ್ತು ಗ್ರಹಗಳಿಗೂ ಮೂಲತಃ ಈ ಜಾತಕದಲ್ಲಿ ಅಂದರೆ ನಿಮ್ಮ ನಿಮ್ಮ ಜಾತಕಗಳಲ್ಲಿ ಯಾವುದೇ ರಾಶಿಯಲ್ಲಿ ಅವು ಕೂತಿರಲಿ ಯಾವುದೇ ಮನೆಯಲ್ಲಿ ಕೂತಿರಲಿ ನಿಮ್ಮ ಲಗ್ನ ಯಾವುದೇ ಆಗಿರಲಿ ಈ ಹನ್ನೆರಡು ಲಗ್ನಗಳಲ್ಲಿ ಇಲ್ಲಿ ಒಂಚೂರು ಕನ್ಫ್ಯೂಷನ್ ಆಗ್ತಿದೆ ಜನಗಳಿಗೆ ನಾನು ರಾಶಿ ಮತ್ತು ಲಗ್ನ ಎರಡೂ ಶಬ್ದವನ್ನು ಉಪಯೋಗಿಸೋದ್ರಿಂದ ನಾವು ರಾಶಿಯಿಂದ ನೋಡಬೇಕೋ ನಾವು ಲಗ್ನದಿಂದ ನೋಡಬೇಕೋ ಅನ್ನೋದು ಒಂದು ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ ಜನಗಳಲ್ಲಿ ಸ್ನೇಹಿತರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಎಲ್ಲರ ಜಾತಕದಲ್ಲೂ ಹನ್ನೆರಡು ರಾಶಿಗಳಿದ್ದೇ ಇರತ್ತೆ ಚಂದ್ರ ಎಲ್ಲಿ ಕೂತಿರ್ತಾನೋ ಅದು ನಿಮ್ಮ ರಾಶಿ ಆಗತ್ತೆ ಸೊ ನಿಮ್ಮ ಮನಸ್ಸಿನ ವಿಚಾರವನ್ನು ತಿಳ್ಕೊಳ್ಳೋವಾಗ ಮಾತ್ರ ನೀವು ರಾಶಿಯನ್ನು ನೋಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋವಾಗ ಸದಾ ನಾನು ಯಾವಾಗಲೂ ನಿಮ್ಮ ಜಾತಕ ನೋಡ್ಕೊಳ್ಳಿ ನಿಮ್ಮ ಜಾತಕ ನೋಡ್ಕೊಳ್ಳಿ ಅಂದಾಗ ನೀವು ಲಗ್ನದಿಂದಾನೇ ನೋಡಿ ಭಾಳಷ್ಟು ಜನ ನನಗೆ ಈ ಪ್ರಶ್ನೆ ಪದೇ ಪದೇ ಕೇಳ್ತಿದ್ದೀರಿ ನಾನು ಲಗ್ನದಿಂದ ನೋಡಬೇಕಾ ರಾಶಿಯಿಂದ ನೋಡಬೇಕಾ ಅಂತ ರಾಶಿ ನಿಮಗೆ ಸಾಡೆ ಸಾತಿ ನಡೆಯುವಾಗ ಯಾವಾಗ ಶುರು ಆಗುತ್ತೆ ಯಾವಾಗ ಕೊನೆ ಆಗುತ್ತೆ ಅದನ್ನೆಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ ಆವಾಗ ಮಾತ್ರ ರಾಶಿನ ಫಾಲೋ ಮಾಡಿ ಯಾವಾಗಲೇ ನಾನು ಯಾವ್ಯಾವ ಗ್ರಹ ಯಾವುದೇ ಗ್ರಹಗಳ ವಿಚಾರವನ್ನು ನಿಮಗೆ ತಿಳಿಸೋವಾಗ ನಿಮ್ಮ ಜಾತಕ ನೋಡ್ಕೊಳ್ಳಿ ಅಂತ ಹೇಳಿದಾಗ ಆ ಎಲ್ಲ ನೀವು ಲಗ್ನದಿಂದಾನೇ ನೋಡಿ ನಾನು ಅದನ್ನು ಮೆನ್ಷನ್ ಮಾಡಿ ಹೇಳ್ತಿರ್ತೀನಿ ಲಗ್ನದಿಂದ ನೋಡಿ ಲಗ್ನದಿಂದ ಅಂತ ಆ ವಿಚಾರವನ್ನು ನೀವು ನಿಮ್ಮ ಲಗ್ನೇ ಒಂದನೇ ಮನೆ ಅಂತ ಮಾಡ್ಕೊಂಡು ನೋಡ್ತಾ ಹೋಗಿ ಓಕೆ ಕಮ್ ಬ್ಯಾಕ್ ಟು ದೃಷ್ಟಿ ಈಗ ನಾನು ಹೇಳ್ದ ಹಾಗೆ ನಿಮ್ಮ ಲಗ್ನದಿಂದ ಯಾವುದೇ ಹನ್ನೆರಡು ಮನೆಗಳಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಹನ್ನೆರಡು ಮನೆಗಳಲ್ಲಿ ಗ್ರಹಗಳು ಈ ಒಂಬತ್ತು ಗ್ರಹಗಳು ಒಂದಲ್ಲ ಒಂದು ಮನೆಯಲ್ಲಿ ಸ್ಥಿತವಾಗಿರ್ತಾವಲ್ವಾ ಹಾಗೆ ಮೊದಲು ನಾವು ಸೂರ್ಯನನ್ನು ತಗೊಳ್ಳೋಣ ಈಗ ಸೂರ್ಯ ಈಗ ನಾನು ಇಲ್ಲಿ ತೋರಿಸಿರ್ತಕ್ಕಂಥ ಸ್ಯಾಂಪಲ್ ಕುಂಡಲಿಯಲ್ಲಿ ಸೂರ್ಯ ತುಲಾ ರಾಶಿಯಲ್ಲಿ ಕೂತಿದ್ದಾನೆ ಸೊ ಸೂರ್ಯ ತಾನು ಕೂತಿರ್ತಕ್ಕಂಥ ಏಳನೇ ಮನೆ ತುಲಾ ರಾಶಿಯಿಂದ ಏಳು ಅಂತ ನಂಬರ್ ಬರೆದಿದೆಯಲ್ಲ ಏಳನೇ ಮನೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮದು ಸಿಂಹ ಲಗ್ನ ಆಗಿದ್ದರೆ ಇದು ಮೂರನೇ ಮನೆ ಆಗುತ್ತೆ ಅದೇ ತುಲಾ ಲಗ್ನ ಆಗಿದ್ದರೆ ಒಂದನೇ ಮನೆ ಆಗತ್ತೆ ಅರ್ಥ ಆಯ್ತಲ್ಲ ಸೊ ಯಾವುದೇ ಲಗ್ನ ಆಗಿರಲಿ ಸೊ ಈ ಸೂರ್ಯ ರವಿ ಎಲ್ಲೂ ಕೂತಿರ್ತಾನೋ ಆ ತನ್ನ ಜಾಗದಿಂದ ಆಪೋಸಿಟ್ ಒನ್ ಏಯ್ಟಿ ಡಿಗ್ರಿ ಅಂದರೆ ಏಳನೇ ಮನೆಯನ್ನು ನೋಡ್ತಾನೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಇಲ್ಲಿ ಸೂರ್ಯ ಚಂದ್ರ ಶುಕ್ರ ಬುಧ ಈ ನಾಲ್ಕು ಗ್ರಹಗಳಿಗೆ ಒಂದೇ ಸಂಪೂರ್ಣ ದೃಷ್ಟಿ ಇರೋದು ಅದು ಸಪ್ತಮ ದೃಷ್ಟಿ ಅಂದರೆ ತಾನು ಕೂತಿರ್ತಕ್ಕಂತಹ ಜಾಗದಿಂದ ಅವನು ನಿಮ್ಮ ಲಗ್ನದಿಂದ ಯಾವುದೇ ಮನೆಯಲ್ಲಿ ಕೂತಿರಲಿ ನೆನ್ಪಿಟ್ಕೊಳ್ಳಿ ನಾನು ನಿಮಗೆ ಎಕ್ಸಾಂಪಲ್ ತುಲಾ ಹೇಳ್ತಾ ಇದ್ದೀನಿ ಅಂದರೆ ತುಲಾನೇ ಕನ್ ಅಲ್ಲೇ ಅಂತ ಅನ್ಕೋಬೇಡಿ ನಿಮ್ಮ ನಿಮ್ಮ ಜಾತಕದಲ್ಲಿ ಈ ಹನ್ನೆರಡು ಮನೆಗಳಲ್ಲಿ ಅವನು ಯಾವುದೇ ಜಾಗದಲ್ಲಿ ಕೂತಿರಲಿ ಆ ಜಾಗದಿಂದ ಆಪೋಸಿಟ್ ಏಳನೇ ಮನೆಯನ್ನ ತಾನು ನೋಡ್ತಾನೆ ಇನ್ನೂ ಒಂದು ಕನ್ಫ್ಯೂಷನ್ ಇದೆ ಸ್ನೇಹಿತರೆ ಕೆಲವೊಬ್ಬರಲ್ಲಿ ನಾವು ಕ್ಲಾಕ್ ವೈಸ್ ನೋಡಬೇಕಾ ಆ್ಯಂಟಿ ಕ್ಲಾಕ್ ವೈಸ್ ನೋಡಬೇಕಾ ಅಂತ ನಾವು ಸೌತ್ ಇಂಡಿಯನ್ ಜಾ ಪದ್ಧತಿಯಲ್ಲಿ ಈಗ ನಾವು ಸೌತ್ ಕರ್ನಾಟಕದ ನಾವು ಕರ್ನಾಟಕದವರು ಈ ಕರ್ನಾಟಕ ಆಂಧ್ರ ತಮಿಳ್ನಾಡು ಕೇರಳ ಏನಮ್ಮ ಸೌತ್ ಇಂಡಿಯಾ ಏನಿದೆ ನಾವಿಲ್ಲೆಲ್ಲ ಗಡಿಯಾರದ ಮುಳ್ಳು ಯಾವ ರೀತಿ ನಮ್ಮ ಬಲಗಡೆಯಿಂದ ಸುತ್ತುತ್ತೋ ಕ್ಲಾಕ್ ವೈಸ್ ನಮ್ಮ ಬಲಗೈ ಕಡೆಯಿಂದ ಸುತ್ತುತ್ತೋ ಅದ ಅದೇ ರೀತಿಯಲ್ಲಿ ನಾವು ಜಾತಕವನ್ನು ನೋಡ್ತೀವಿ ನಾರ್ತ್ ಇಂಡಿಯಾದವರು ಎಡಗಡೆಯಿಂದ ನೋಡ್ತಾರೆ ಅದು ಡೈಮಂಡ್ ಇರುತ್ತೆ ಅವ್ರದ್ದು ಜಾತಕ ಸೊ ನಾನು ನಿಮ್ಗೆ ಕನ್ಫ್ಯೂಸ್ ಮಾಡೋದಿಲ್ಲ ಡೈಮಂಡ್ ಶೇಪ್ ಜಾತಕ ಎಲ್ಲ ನಮಗೆ ಬೇಡ ಈಗ ಎರಡು ಮೂರು ವೆರೈಟಿ ಹೇಳಿಬಿಟ್ರೆ ನಿಮ್ಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಅದನ್ನು ಮಧ್ಯೆ ತರ್ತಾ ಇಲ್ಲ ಸೊ ನಾವು ಸೌತ್ ಇಂಡಿಯನ್ಸ್ ಈ ರೀತಿ ಚೌಕಾಕಾರವನ್ನೇ ನೋಡ್ತೀವಿ ಸೊ ಗಡಿಯಾರದ ಮುಳ್ಳು ಹೇಗೆ ತಿರುಗುತ್ತೋ ಅದೇ ರೀತಿ ನಾವು ಜಾತಕವನ್ನು ಅದೇ ದಿಕ್ಕಿಂದ ಕ್ಲಾಕ್ ವೈಸಲ್ಲೇ ನೋಡ್ತೀವಿ ನೆನ್ಪಿಟ್ಕೊಳ್ಳಿ ಸೊ ನಿಮ್ಮ ಜಾತಕದಲ್ಲಿ ರವಿ ಎಲ್ಲೇ ಕೂತಿರಲಿ ಅವನು ಜಾಗದಿಂದ ಅವನು ಏಳನೇ ಮನೆ ನೋಡ್ತಾನೆ ಚಂದ್ರ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲೇ ಕೂತಿರಲಿ ಇಲ್ಲಿ ನಾನು ವೃಶ್ಚಿಕ ಲಗ್ನ ರಾಶಿಯಲ್ಲಿ ತೋರಿಸಿದ್ದೀನಿ ತಾನಿದ್ದ ಮನೆಯಿಂದ ಋಷಭವನ್ನು ನೋಡ್ತಾನೆ ಋಷಭ ರಾಶಿಯಲ್ಲಿ ಇರತಕ್ಕಂಥ ಗ್ರಹಗಳನ್ನು ನೋಡ್ತಾನೆ ಹಾಗೆ ಶುಕ್ರ ಋಷಭ ರಾಶಿಯಲ್ಲಿದ್ದಾನೆ ಅವನು ಅಪೋಸಿಟ್ ಅಂದರೆ ಸೆವೆನ್ ಥೌಸಂಡ್ ಅಂದರೆ ವೃಶ್ಚಿಕ ರಾಶಿಯನ್ನು ನೋಡ್ತಾನೆ ಹಾಗೂ ಬುಧ ಈತ ಮಿಥುನದಲ್ಲಿದ್ದಾನೆ ಮಿಥುನದಿಂದ ಧನುಸ್ ರಾಶಿಯನ್ನು ನೋಡ್ತಾನೆ ಅಂದರೆ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೂರರಿಂದ ಒಂಬತ್ತನೇ ಮನೆ ಅಲ್ಲಿಗೆ ಏಳನೇ ಮನೆ ಆಯಿತು ತಾನು ಕೂತಿರ್ತಕ್ಕಂಥ ಜಾಗದಿಂದ ಏಣಿಸ್ತಾ ಬನ್ನಿ ಬುಧ ಇಲ್ಲಿ ಮಿಥುನ ರಾಶಿಯಲ್ಲಿ ಕೂತಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಧನುಸ್ ರಾಶಿಯನ್ನು ನೋಡ್ತಾನೆ ಸೊ ಈಗ ಇಲ್ಲಿ ಬರಿರತಕ್ಕಂಥ ಸೂರ್ಯ ಚಂದ್ರ ಶುಕ್ರ ಬುಧ ಈ ನಾಲ್ಕು ಗ್ರಹಗಳಿಗೆ ಒಂದೇ ದೃಷ್ಟಿ ಇದೆ ಸ್ನೇಹಿತರೆ ಅದು ಕೂಡ ಆಪೋಸಿಟ್ ಒನ್ ಡಿಗ್ರಿ ಸಪ್ತಮ ದೃಷ್ಟಿ ಅವರಿಗೆ ಸ್ಪೆಷಲ್ ದೃಷ್ಟಿಗಳಿಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದಕ್ಕೆ ನಾನು ಈ ಬರೀ ಸಪ್ತಮ ದೃಷ್ಟಿ ಇರೋದನ್ನು ಒಟ್ಟಿಗೆ ಬರೆದಿದ್ದೀನಿ ಈಗ ಸೆಕೆಂಡ್ ಸ್ಪೆಷಲ್ ದೃಷ್ಟಿ ಇರ್ತಕ್ಕಂತಹ ಗ್ರಹಗಳು ಅಂದರೆ ಸಪ್ತಮ ದೃಷ್ಟಿ ಒಂಬತ್ತು ಗ್ರಹಗಳಿಗಿದೆ ತಾವು ಕೂತಿರ್ತಕ್ಕಂತಹ ಜಾಗದಿಂದ ಆಪೋಸಿಟ್ ಮನೆಯನ್ನು ಏಳನೇ ಮನೆಯನ್ನು ನೋಡ್ತವೆ ಅದು ಒಂದು ಮಂಗಳನಿಗೆ ಇನ್ನೆರಡು ದೃಷ್ಟಿ ಸ್ಪೆಷಲ್ ಆಗಿದೆ ಅದು ಫಾರ್ ಎಕ್ಸಾಂಪಲ್ ಇಲ್ಲಿ ಕುಜಾ ನಾನೆಲ್ಲಿ ಬರೆದಿದ್ದೀನಿ ಮೇಷದಲ್ಲಿ ಬರೆದಿದ್ದೀನಿ ಇಲ್ಲಿ ಮೇಷದಲ್ಲಿ ಕುಜ ಇದ್ದಾನೆ ಇವನಿಗೆ ಸಮಸಪ್ತಕ ಅಂದರೆ ಏಳನೇ ಮನೆ ತುಲಾ ರಾಶಿಯನ್ನು ನೋಡ್ತಾನೆ ಇಲ್ಲಿಂದ ಏಣಿಸ್ಕೊಂಡು ಬಂದರೆ ಹಾಗೆ ಸ್ಪೆಷಲ್ ದೃಷ್ಟಿ ನಾಲ್ಕನೇ ದೃಷ್ಟಿ ಯಾವುದು ಕುಜನಿಂದ ಏಣಿಸಿ ಕುಜ ಎಲ್ಲಿದ್ದಾನೋ ಅಲ್ಲಿಂದ ಏಣಿಸಿ ಒಂದು ಎರಡು ಮೂರು ನಾಲ್ಕು ಕರ್ಕಾಟಕ ರಾಶಿಯನ್ನು ನೋಡ್ತಾನೆ ನಾಲ್ಕನೇ ದೃಷ್ಟಿ ಆಯಿತಾ ಅಲ್ಲಿಂದ ಅವನಿಗೆ ಎಂಟನೇ ದೃಷ್ಟಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ವೃಶ್ಚಿಕ ರಾಶಿಯನ್ನು ನೋಡ್ತಾನೆ ಮೇಷದಲ್ಲಿ ಕೂತು ಕರ್ಕಾಟಕ ತುಲ ಮತ್ತು ಎಂಟನೇ ದೃಷ್ಟಿಯಲ್ಲಿ ವೃಶ್ಚಿಕ ರಾಶಿಯನ್ನು ನೋಡ್ತಾನೆ ಗ್ರಹಗಳು ತಾವು ಹನ್ನೆರಡು ಮನೆಗಳಲ್ಲಿ ಎಲ್ಲಿಯೇ ಕೂತಿರಲಿ ಆತ ಕೂತಿರ್ತಕ್ಕಂತಹ ಜಾಗದಿಂದ ಒಂದು ಎರಡು ಮೂರು ಅಂತ ಕ್ಲಾಕ್ ವೈಸಲ್ಲಿ ಏಣಿಸ್ಬೇಕು ಅರ್ಥ ಆಯಿತು ಸ್ನೇಹಿತರೆ ಹಾಗೆ ಶನಿ ಶನಿಗೆ ಏಳು ಮೂರು ಹತ್ತು ಈಗ ಫಾರ್ ಎಕ್ಸಾಂಪಲ್ ಶನಿ ಈಗ ಕುಂಭರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ ಇಲ್ಲಿಂದ ಏಳನೇ ದೃಷ್ಟಿ ಸಿಂಹರಾಶಿಯನ್ನು ನೋಡ್ತಾನೆ ಇಲ್ಲಿಂದ ನೀವು ಎಣಿಸ್ಕೊಂಡು ಬಂದರೆ ಕ್ಲಾಕ್ ವೈಸಲ್ಲಿ ಹಾಗೆ ಮೂರನೇ ದೃಷ್ಟಿ ಕುಂಭ ರಾಶಿಯಿಂದ ಮೂರನೇ ದೃಷ್ಟಿ ಅಂದರೆ ಮೇಷ ಒಂದು ಎಂಭರಾಶಿಯಿಂದ ಒಂದು ಎರಡು ಮೂರು ಮೇಷರಾಶಿಯನ್ನು ನೋಡ್ತಾನೆ ಹಾಗೆ ಶನಿದು ಹತ್ತನೇ ದೃಷ್ಟಿ ಇದೆ ಸ್ಪೆಷಲ್ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವೃಶ್ಚಿಕ ರಾಶಿಯನ್ನು ನೋಡ್ತಾನೆ ಶನಿ ಕುಂಭದಲ್ಲಿ ಕೂತು ಮೂರನೇ ದೃಷ್ಟಿ ಕುಜ ಮೇಷರಾಶಿಯನ್ನು ನೋಡ್ತಾನೆ ಏಳನೇ ದೃಷ್ಟಿ ಸಿಂಹರಾಶಿಯನ್ನು ನೋಡ್ತಾನೆ ಹತ್ತನೇ ದೃಷ್ಟಿ ವೃಶ್ಚಿಕ ರಾಶಿಯನ್ನು ನೋಡ್ತಾನೆ ಅರ್ಥ ಆಯಿತೆ ಸ್ನೇಹಿತರೆ ಹಾಗೆ ಗುರು ಏಳು ಐದು ಒಂಬತ್ತು ಗುರು ಧನಸ್ಸು ರಾಶಿಯಲ್ಲಿ ಕೂತಿದ್ದಾನೆ ಅಂತ ಅಂದ್ಕೊಂಡೋಣ ಎಕ್ಸಾಂಪಲ್ಗೆ ನಿಮ್ಮ ರಾಶಿಯಲ್ಲಿ ಎಲ್ಲಿ ಬೇಕಿದ್ದರೂ ಕೂತಿರ್ಬೋದು ಅಲ್ಲಿಂದ ಕೌಂಟ್ ಮಾಡಿ ಈಗ ಗುರು ವೃಶ್ಚಿಕ ರಾಶಿ ಒಂಬತ್ತನೇ ರಾಶಿಯಲ್ಲಿ ಕೂತಿದ್ದಾನೆ ಇಲ್ಲಿ ಒಂಬತ್ತನೇ ನಂಬರಲ್ಲಿ ಈಗ ಇಲ್ಲಿಂದ ಏಳನೇ ಮನೆ ಯಾವುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮಿಥುನವನ್ನು ನೋಡ್ತಾನೆ ಕ್ಲಾಕ್ ವೈಸಲ್ಲಿ ಹಾಗೆ ಐದನೇ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಮೇಷರಾಶಿಯನ್ನು ನೋಡ್ತಾನೆ ಗುರು ಒಂಬತ್ತನೇ ಸ್ಪೆಷಲ್ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ರಾಶಿಯನ್ನು ನೋಡ್ತಾನೆ ಅರ್ಥ ಆಯಿತು ಸ್ನೇಹಿತರೆ ಹಾಗೆ ರಾಹು ರಾಹು ಇಲ್ಲಿ ಎಲ್ಲಿ ಕೂತಿದ್ದಾನೆ ಮಕರ ರಾಶಿಯಲ್ಲಿ ಕೂತಿದ್ದಾನೆ ಮಕರ ರಾಶಿಯಿಂದ ಏಳನೇ ಮನೆ ಎಲ್ಲಿ ಬರುತ್ತೆ ಕರ್ಕಾಟಕ ಇಲ್ಲಿಂದ ಏಣಿಸ್ಕೊಂಡು ಬನ್ನಿ ಕ್ಲಾಕ್ ವೈಸಲ್ಲಿ ಕರ್ಕಾಟಕ ರಾಶಿಯನ್ನು ನೋಡ್ತಾನೆ ಹಾಗೂ ಐದನೇ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಋಷಭ ರಾಶಿಯನ್ನು ನೋಡ್ತಾನೆ ಹಾಗೂ ಒಂಬತ್ತನೇ ದೃಷ್ಟಿ ಒನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕನ್ಯಾ ರಾಶಿಯನ್ನು ನೋಡ್ತಾನೆ ಅದೇ ರೀತಿ ಕೇತು ಏಳು ಐದು ಒಂಬತ್ತು ಕೇತು ಕರ್ಕಾಟಕದಲ್ಲಿ ಕೂತು ಏಳನೇ ದೃಷ್ಟಿ ಒಂದು ಸಣ್ಣ ತಪ್ಪಾಯಿತು ಸ್ನೇಹಿತರೆ ನನ್ನ ಕಡೆಯಿಂದ ಬೇರೆ ಎಲ್ಲ ಗ್ರಹಗಳು ಒಂದರಿಂದ ಏಳು ಗ್ರಹಗಳು ಇವೆಲ್ಲ ಕ್ಲಾಕ್ ವೈಸಲ್ಲೇ ನೋಡಬೇಕು ಆದರೆ ರಾಹು ಮಾತ್ರ ಆ್ಯಂಟಿ ಕ್ಲಾಕ್ ವೈಸ್ ಅದೊಂದು ನಾನು ನಿಮಗೆ ಹೇಳಲಿಲ್ಲ ರಾಹು ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಆ್ಯಂಟಿ ಕ್ಲಾಕ್ ವೈಸು ಸುತ್ತಾನೆ ಜಾತಕದಲ್ಲಿ ಇದನ್ನು ವಕ್ರದೃಷ್ಟಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಇಷ್ಟು ತಿಳ್ಕೊಳ್ಳಿ ಒಟ್ಟು ಏಳು ಗ್ರಹಗಳು ಕ್ಲಾಕ್ ವೈಸಲ್ಲೇ ತಿರುಗ್ತವೆ ಕೇತು ಮಾತ್ರ ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಸುತ್ತವೆ ಆದ್ದರಿಂದ ಈಗ ರಾಹು ಮಕರದಲ್ಲಿ ಕೂತಿದ್ದಾನೆ ಅಂದರೆ ಏಳನೇ ದೃಷ್ಟಿ ಹಿಂದಿಂದ ಎಣಿಸ್ಬೇಕು ಉಲ್ಟ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕರ್ಕಾಟಕವನ್ನು ನೋಡ್ತಾನೆ ಅದು ಸರಿ ಇದೆ ರಾಹುವಿನ ಐದನೇ ದೃಷ್ಟಿ ಉಲ್ಟ ಒಂದು ಎರಡು ಮೂರು ನಾಲ್ಕು ಐದು ಕನ್ಯಾವನ್ನು ನೋಡ್ತಾನೆ ಹಾಗೂ ರಾಹುವಿನ ಒಂಬತ್ತನೇ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಋಷಭವನ್ನು ನೋಡ್ತಾನೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಹಾಗೆ ಕೇತು ಕೂಡ ಉಲ್ಟ ರಿವರ್ಸ್ ಆಗಿ ಟ್ರಾವೆಲ್ ಮಾಡ್ತಾನೆ ವಕ್ರಿಯವಾಗಿಯೇ ನಡೀತಾನೆ ಅದು ಏಳನೇ ದೃಷ್ಟಿ ಈಗ ಅವನು ಕೂತಿರೋದು ಕರ್ಕಾಟಕದಲ್ಲಿ ಕೂತ್ಕೊಂಡಿದ್ದಾನೆ ಕ್ಲಾಕ್ ವೈಸ್ ನೋಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮಕರವನ್ನು ನೋಡ್ತಾನೆ ಏಳನೇ ದೃಷ್ಟಿ ಐದನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಮೀನವನ್ನು ನೋಡ್ತಾನೆ ಕೇತುವಿನ ಒಂಬತ್ತನೇ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ವೃಶ್ಚಿಕವನ್ನು ನೋಡ್ತಾನೆ ಸೊ ರಾಹುಕೇತು ಯಾವಾಗಲೂ ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಕ್ಲಾಕಲ್ಲಿ ತಿರುಗೋದ್ರಿಂದ ನಮ್ಮ ಎಡಗಡೆಯಿಂದ ಸುತ್ತುತ್ತಾರೆ ಅವರು ಉಳಿದಿರ್ತಕ್ಕಂಥ ಏಳು ಗ್ರಹಗಳು ರಾಹುಕೇತುವನ್ನು ಬಿಟ್ಟು ಬಲಗಡೆಯಿಂದ ಸುತ್ತುತ್ತಾರೆ ಅರ್ಥ ಆಯ್ತಲ್ಲ ಈ ರೀತಿಯಾಗಿ ನಾವು ಗ್ರಹಗಳ ದೃಷ್ಟಿಯನ್ನು ನೋಡಬೇಕು ಈಗ ಗ್ರಹಗಳು ಯಾವ ರೀತಿ ನೋಡ್ತಾವೆ ಅಂತ ನಾವು ತಿಳ್ಕೊಂಡ್ವಿ ಆದರೆ ಗ್ರಹಗಳ ಫಲ ಹೇಗೆ ತಿಳ್ಕೊಳ್ಳೋದು ಈಗ ಈಗ ಆ ದೃಷ್ಟಿ ಫಲ ತಿಳ್ಕೋಬೇಕಲ್ವಾ ನಾವು ಸೊ ಈ ಒಂಬತ್ತು ಗ್ರಹಗಳು ಕೂಡ ತಾವು ಕೂತಿರ್ತಕ್ಕಂಥ ಜಾಗದಿಂದ ಯಾವ್ಯಾವ ಮನೆ ನೋಡ್ತಾವೆ ಅಂತ ಈಗ ನಾವು ಅರ್ಥ ಮಾಡ್ಕೊಂಡ್ವಿ ಅವುಗಳ ಫಲ ಹೇಗಿರುತ್ತೆ ಅಂದರೆ ನಿಮ್ಮ ಜಾತಕದಲ್ಲಿ ಆ ಗ್ರಹಗಳು ನಿಮಗೆ ಯೋಗಕಾರಕ ಗ್ರಹಗಳೇ ಅಥವಾ ಮಾರಕ ಗ್ರಹಗಳೇ ಅನ್ನೋದನ್ನು ನೀವು ಮೊದಲು ಪತ್ತೆ ಹಚ್ಕೋಬೇಕು ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯೋಗಕಾರಕ ಗ್ರಹಗಳು ತಮ್ಮ ದೃಷ್ಟಿ ಎಲ್ಲೆಲ್ಲಿ ಹರಿಸ್ತಾವೋ ಯಾವ ಯಾವ ಮನೆಯನ್ನು ನೋಡ್ತಾವೋ ಆ ಮನೆಗಳಲ್ಲಿ ಆ ಮನೆಯ ವಿಚಾರವನ್ನು ವೃದ್ಧಿ ಮಾಡ್ತವೆ ಅಲ್ಲಿ ಹೆಚ್ಚು ಹೆಚ್ಚು ಒಳ್ಳೆ ಫಲ ಸಿಗೋ ಹಾಗೆ ಮಾಡ್ತವೆ ಯಾವ ಈ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಮಾರಕ ಗ್ರಹ ಆಗಿದೆಯೋ ನಿಮಗೆ ಆ ಮಾರಕ ಗ್ರಹಗಳು ಯಾವ ಯಾವ ಮನೆಯನ್ನು ದೃಷ್ಟಿಸ್ತವೆ ನೋಡ್ತಾವೆ ಒಳ್ಳೆ ದೃಷ್ಟಿಯಿಂದ ಆಗಲಿ ಸ್ಪೆಷಲ್ ದೃಷ್ಟಿಯಿಂದನೇ ಆಗಲಿ ಪೂರ್ಣ ದೃಷ್ಟಿಯಿಂದನೇ ಆಗಲಿ ಅವುಗಳು ಯಾವಾಗ ದೃಷ್ಟಿಯನ್ನು ನೋಡ್ತಾವೋ ಮಾರಕ ಗ್ರಹಗಳು ಆ ಮನೆಯ ಫಲವನ್ನು ವೆ ನಿಮಗೆ ಸಿಗೋದೆ ಸಿಗದೇ ಇದ್ದ ಹಾಗೆ ಮಾಡೋದು ಅಥವಾ ಸಿಕ್ಕರೂ ಕೂಡ ಅದರಲ್ಲಿ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು ಸಮ್ ನೆಗೆಟಿವಿಟಿಯನ್ನು ಆ್ಯಡ್ ಮಾಡ್ತವೆ ಅರ್ಥ ಆಯ್ತಾ ಸ್ನೇಹಿತರೆ ಅದರ ಜೊತೆಯಲ್ಲಿ ಯೋಗಕಾರಕ ಮತ್ತು ಮಾರಕದ ಜೊತೆಯಲ್ಲಿ ನಿನ್ನೆ ಹೇಳಿಕೊಟ್ಟ ಪಾಠದ ಪ್ರಕಾರ ಅವು ನೀಚವಾಗಿದೆಯೋ ಉಚ್ಚವಾಗಿದೆಯೋ ಅಥವಾ ಇನ್ನೊಂದು ಮುಂದೆ ಹೇಳ್ಕೊಡ್ತೀನಿ ಅಸ್ತಂಗತ ಅದು ಸೂರ್ಯನ ಜೊತೆಗಿದ್ದಾಗ ಸುಟ್ಟು ಹೋಗಿದ್ದರೆ ಝೀರೋ ಪವರಲ್ಲಿರುತ್ತೆ ಕಂಬಸ್ಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದನ್ನು ಸೊ ಆ ಸ್ಥಿತಿಯಲ್ಲಿದೆಯೋ ಅನ್ನೋದನ್ನು ನಾವು ನೋಡ್ಕೋಬೇಕು ಈಗ ಒಬ್ಬ ವ್ಯಕ್ತಿ ಆಪೋಸಿಟಲ್ಲಿ ನೋಡ್ತಿದ್ದಾನೆ ಅಂದರೆ ಅವನು ಬಲಾಬಲ ನಾವು ತಿಳ್ಕೋಬೇಕಲ್ವ ಈ ಒಂಬತ್ತು ಗ್ರಹಗಳ ಬಲಾಬಲ ತಿಳಿಯೋದು ಹೇಗೆ ಡಿಗ್ರಿ ವೈಸು ಅಂತ ನಾನು ಮುಂಚೆ ಹೇಳ್ಕೊಟ್ಟಿದ್ದೀನಿ ನಿಮಗೆ ಈ ಒಂಬತ್ತು ಗ್ರಹಗಳಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಡಿಗ್ರಿ ಡಿಗ್ರಿ ವೈಸು ನಾನು ಹೇಳ್ಕೊಟ್ಟಂಗೆ ಹನ್ನೆರಡರಿಂದ ಹದಿನೆಂಟು ಡಿಗ್ರಿ ಇದ್ದು ಅವನು ಯೋಗಕಾರಕನಾಗಿದ್ದರೆ ನಿಮ್ ಅವನು ಎಲ್ಲೆಲ್ಲಿ ನೋಡ್ತಾನೆ ಅಲ್ಲಿ ಫಲಗಳನ್ನು ರದ್ದು ಮಾಡ್ತಾನೆ ಇವನು ಯೋಗಕಾರಕ ಆಗಿದ್ದಾನೆ ಸೊನ್ನೆಯಿಂದ ಎರಡು ಡಿಗ್ರಿ ಒಳಗಡೆಗಿದ್ದಾನೆ ಅವನು ನೋಡೋ ಅಂತಹ ಎಲ್ಲ ಜಾಗಗಳಲ್ಲಿ ಅಲ್ಲಿ ಫಲ ವೃದ್ಧಿ ಆಗತ್ತಾ ಝೀರೋ ಟು ಟೂ ಡಿಗ್ರಿಲಿದ್ದಾಗ ವ್ಯಕ್ತಿ ಖುದ್ದಾಗೆ ತನಗೇ ಪವರ್ ಇಲ್ಲ ಅವನು ಮುಂದೆ ನೋಡಿ ಅಲ್ಲಿ ಒಳ್ಳೆಯ ಫಲ ಕೊಡೋಕ್ಕೆ ಸಾಧ್ಯ ಇದೆಯಾ ಇಲ್ಲ ಅದೇ ರೀತಿಯೇ ನಿಮಗೆ ಮಾರಕ ಗ್ರಹಗಳು ನಿಮ್ಮ ಜಾತಕದಲ್ಲಿ ಈ ಒಂಬತ್ತು ಗ್ರಹಗಳಲ್ಲಿ ಯಾವ ಮಾರಕ ಗ್ರಹ ಇದೆಯೋ ಡಿಗ್ರಿ ವೈಸು ಅದು ಝೀರೋ ಟು ಟೂ ಡಿಗ್ರಿ ಅಥವಾ ಇಪ್ಪತ್ತೊಂಬತ್ತರಿಂದ ಮೂವತ್ತು ಡಿಗ್ರಿ ಝೀರೋ ಪವರಲ್ಲಿ ಇದ್ದರೆ ಅದು ಕೂಡ ಎಲ್ಲೆಲ್ಲಿ ದೃಷ್ಟಿ ಹರಿಸುತ್ತೋ ಅಲ್ಲಿ ಕೂಡ ಅದು ಪ್ರಯೋಜನ ಆಗಲ್ಲ ಅಲ್ಲಿ ಅದರ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಆ ಮನೆಯ ವಿಚಾರಗಳನ್ನು ವೃದ್ಧಿ ಮಾಡೋದಕ್ಕಾಗಲಿ ಅಥವಾ ಕೆಡಿಸೋದಕ್ಕಾಗಲಿ ಆ ಶಕ್ತಿ ಆ ಗ್ರಹಕ್ಕೆ ಇರೋದಿಲ್ಲ ಈ ಬೇಸಿಕ್ ಅರ್ಥ ಆಯ್ತಾ ಸ್ನೇಹಿತರೆ ನಿಮಗೆ ಒಂದು ದೃಷ್ಟಿ ತಾನಿದ್ದ ಮನೆಯಿಂದ ಅಲ್ಲಿ ನಂಬರ್ಗಳು ಬರೆದಿರೋ ಹಾಗೆ ಏಳು ಅಥವಾ ಸ್ಪೆಷಲ್ ದೃಷ್ಟಿ ಮಂಗಳಾದರೆ ನಾಲ್ಕು ಎಂಟು ಶನಿ ಆದರೆ ಮೂರು ಹತ್ತು ಗುರು ಆದರೆ ಐದು ಒಂಬತ್ತು ರಾಹು ಆದರೆ ಐದು ಒಂಬತ್ತು ಆದರೆ ಐದು ಒಂಬತ್ತು ಆಯಾ ಮನೆಗಳನ್ನು ಕೂತು ಜಾಗದಿಂದ ನೋಡ್ತಾರೆ ನೋಡಿದಾಗ ಆ ನೋಡುವಂಥ ಗ್ರಹದ ಕೆಪ್ಯಾಸಿಟಿ ಅಥವಾ ಬಲಾಬಲವನ್ನು ಅದರ ಡಿಗ್ರಿಯಿಂದ ತಿಳ್ಕೊಳ್ಳಿ ಅದರ ಉಚ್ಚತ್ವ ನಿಚ್ಚತ್ವದಿಂದ ತಿಳ್ಕೊಳ್ಳಿ ಅಸ್ತ ಸ್ಥಿತಿಯಿಂದ ತಿಳ್ಕೊಳ್ಳಿ ಸ್ನೇಹಿತನ ಮನೆಯಲ್ಲಿದ್ದಾನೋ ಶತ್ರು ಮನೇಲಿ ಇದಾನೋ ಅವನ ಬಲಾಬಲವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅವನ ದೃಷ್ಟಿಯನ್ನು ನೀವು ಒಳ್ಳೆಯ ದೃಷ್ಟಿನೋ ಕೆಟ್ಟ ದೃಷ್ಟಿನೂ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಬೋದು ಯೋಗಕಾರಕ ಹಾಗೂ ಮಾರಕ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಗ್ರಹಗಳು ತನ್ನ ಆಪೋಸಿಟ್ ಮತ್ತು ವಿಶೇಷ ದೃಷ್ಟಿಯಿಂದ ನೋಡುವಾಗ ಗ್ರಹಗಳಲ್ಲಿ ಬಲಾಬಲ ಇದ್ದರೆ ಮಾತ್ರ ಅದು ಅದರ ಇಂಪ್ಯಾಕ್ಟನ್ನು ತೋರಿಸುತ್ತೆ ಮುಂದೆ ತಾ ನೋಡುವಂಥ ಮನೆಗಳಲ್ಲಿ ಯಾವಾಗ ಅದಕ್ಕೆ ಬಲ ಇರೋದಿಲ್ಲ ಅದರ ದೃಷ್ಟಿ ಇದ್ದರೂ ಕೂಡ ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ಇದು ನಿಮ್ಗೆ ಅರ್ಥ ಆಗೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಏನಾರು ಆದರೆ ಇದನ್ನು ಪದೇ ಪದೇ ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಸ್ನೇಹಿತರೆ ಮುಂದಿನ ಪಾಠಕ್ಕೆ ಹೋಗೋಣ ಗ್ರಹಗಳ ವಕ್ರೀಯ ಸ್ಥಿತಿ ನಾನು ಈಗ ತಾನು ಹೇಳಿದೆ ವಕ್ರ ದೃಷ್ಟಿ ಬಗ್ಗೆ ಶ ರಾಹು ಮತ್ತು ಕೇತು ವಕ್ರೀಯವಾಗಿ ನಡೆಯುತ್ತೆ ಅಂತ ಹೇಳಿದೆ ಇರಲಿ ವಕ್ರಸ್ಥಿತಿಯಲ್ಲಿ ವಕ್ರೀಯವಾಗಿ ಚಲನೆ ಮಾಡೋವಂತಹ ಗ್ರಹಗಳು ಬರೀ ಏಳು ಗ್ರಹಗಳು ಅದರಲ್ಲಿ ಸೂರ್ಯ ಮತ್ತು ಚಂದ್ರ ವಕ್ರೀಯವಾಗಿ ಯಾವತ್ತೂ ನಡೆಯೋದಿಲ್ಲ ಯಾವಾಗಲೂ ಸ್ಟ್ರೇಟಲ್ಲೇ ನಡೀತವೆ ಅವಕ್ಕೆ ವಕ್ರಗತಿ ಇಲ್ಲ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೂರ್ಯ ಮತ್ತು ಚಂದ್ರ ಇನ್ನು ರಾಹು ಮತ್ತು ಕೇತು ಯಾವಾಗಲೂ ವಕ್ರೀಯವಾಗೇ ನಡೆಯೋದ್ರಿಂದ ಅದಕ್ಕೆ ಮತ್ತೆ ಸ್ಟ್ರೇಟ್ ನಡೆಯುವಂಥದ್ದು ಚೇಂಜಸ್ ಅಂತ ಏನಿಲ್ಲ ಸೊ ಕೇತು ಎರಡು ಪರ್ಮನೆಂಟಾಗಿ ವಕ್ರಿಯವಾಗಿಯೇ ನಡೀತವೆ ಅದರ ಚಲನೆಯ ಗತಿಯಲ್ಲಿ ಬದಲಾವಣೆ ಆಗೋದಿಲ್ಲ ಒಂದೇ ಥರ ಸೂರ್ಯಚಂದ್ರ ಹೇಗೆ ಕ್ಲಾಕ್ ವೈಸ್ ತಿರುಗ್ತಾರೋ ರಾಹು ರಾಹುಕೇತು ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾರೆ ಇಲ್ಲಿಗೆ ನಾಲ್ಕು ಗ್ರಹಗಳನ್ನು ಬಿಟ್ಬಿಡೋಣ ಇನ್ನು ಉಳಿದಿರೋದು ಮಂಗಳ ಬುಧ ಗುರು ಶುಕ್ರ ಶನಿ ಈ ಐದು ಗ್ರಹಗಳು ಮಾತ್ರ ವಕ್ರ ಸ್ಥಿತಿಗೆ ಬರ್ತವೆ ಈ ಐದು ಮಂಗಳ ಬುಧ ಗುರು ಶುಕ್ರ ಶನಿ ಈ ಐದು ಗ್ರಹಗಳು ಕ್ಲಾಕ್ ವೈಸಲ್ಲಿ ತಿರುಗ್ತಾ ತಿರುಗ್ತಾ ಕೆಲವೊಂದು ಸಮಯದಲ್ಲಿ ರಿವರ್ಸ್ ವಕ್ರಿಯವಾಗಿ ತಿರುಗ್ಲಿಕ್ಕೆ ಆಗ್ತವೆ ನಿಮ್ಮ ಜಾತಕವನ್ನು ನೀವು ನೋಡಿದ್ರೆ ನಿಮ್ಮ ನಿಮ್ಮ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಜಾತಕಗಳಲ್ಲಿ ಈ ಗ್ರಹಗಳ ಮುಂದೆ ಬ್ರ್ಯಾಕೇಟಲ್ಲಿ ವ ಅಂತ ಬರೆದಿರ್ತಾರೆ ಕನ್ನಡ ಕನ್ನಡ ಜಾತಕದಲ್ಲಿ ಕ ಜಾ ಕನ್ನಡ ಭಾಷೆಯಲ್ಲಿ ಜಾತಕ ಇದ್ದರೆ ಈ ಗ್ರಹಗಳ ಐದು ಗ್ರಹಗಳ ಮುಂದೆ ಬ್ರ್ಯಾಕೇಟಲ್ಲಿ ವ ಅಂತ ಬರೆದಿರುತ್ತೆ ವಕ್ರೀಯ ಅಂತ ಅರ್ಥ ಅಂದರೆ ಅವನು ರೆಟ್ರೋಗ್ರೇಡ್ ಆಗಿದ್ದಾನೆ ರಿವರ್ಸ್ ತಿರುಗ್ತಾ ಇದ್ದಾನೆ ಅಂತ ನೀವು ಹುಟ್ಟೋವಾಗ ನಿಮ್ಮ ಜಾತಕದಲ್ಲಿ ಆ ಗ್ರಹ ವಕ್ರಸ್ಥಿತಿಯಲ್ಲಿತ್ತು ಅಂತ ಅರ್ಥ ಅದೇ ಇಂಗ್ಲೀಷಲ್ಲಾದರೆ ಮಾರ್ಸ್ ಅಂದ ಬದಲಿಗೆ ಎಮ್ ಎ ಅಂತ ಬರೆದಿರುತ್ತೆ ಅದರ ಪಕ್ಕದಲ್ಲಿ ಆರ್ ಅಂತ ಕೂಡ ಬರೆದಿರುತ್ತೆ ಆರ್ ಅಂದರೆ ರೆಟ್ರೋಗ್ರೈಡ್ ಆರ್ ಅಂತ ಬರೆದಿರುತ್ತೆ ಅರ್ಥ ಆಯಿತು ಸ್ನೇಹಿತರೆ ಸೊ ಹೀಗೆ ಈ ಐದು ಗ್ರಹಗಳು ಮಾತ್ರ ನಿಮ್ಮ ಜಾತಕದಲ್ಲಿ ಎಲ್ಲಿ ಬೇಕಿದ್ದರೂ ವಕ್ರಿಯ ಆಗಬಹುದು ಐದು ಗ್ರಹಗಳು ಮಾತ್ರ ಸೂರ್ಯ ಚಂದ್ರ ಇದಕ್ಕೆ ಬರೋದಿಲ್ಲ ರಾಹುಕೇತು ಬರಲ್ಲ ಸೂರ್ಯಚಂದ್ರ ಯಾವಾಗಲೂ ಕ್ಲಾಕ್ ವೈಸೆ ತಿರುಗ್ತಾರೆ ರಾಹುಕೇತು ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾನೇ ತಿರುಗ್ತಿರ್ತಾರೆ ಅವ್ರ ಗತಿಯಲ್ಲಿ ಬದಲಾವಣೆ ಆಗೋದಿಲ್ಲ ಗತಿಯಲ್ಲಿ ಬದಲಾವಣೆ ಆಗೋದು ಈ ಐದು ಗ್ರಹಗಳು ಮಾತ್ರ ಓಕೆ ಅರ್ಥ ಆಯ್ತಲ್ವಾ ನಿಮಗೆ ಈ ವಕ್ರಿ ಆದಾಗ ಫಲ ಹೇಗಿರತ್ತೆ ಅನ್ನೋದನ್ನು ನಾವು ತಿಳಿಬೇಕೀಗ ಈಗ ಸಹಜವಾಗಿ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇರೋ ಗ್ರಹ ವಕ್ರಿಯವಾಗಿ ತಿರುಗ್ಲಿಕ್ಕೆ ಶುರುಗತ್ತೆ ಅಂದರೆ ಒಂದು ಒಂದು ಚೇಂಜ್ ಒಂದು ಸ್ಪೆಷಾಲಿಟಿ ಇದೆ ಅಲ್ಲಿ ಅಂತ ಅರ್ಥ ಆಯಿತು ಅಲ್ವಾ ಒಂದು ಸ್ಪೆಷಲ್ ಎಫೆಕ್ಟ್ ಬಂತು ಅಂತ ಅರ್ಥ ಆ ಸ್ಪೆಷಲ್ ಎಫೆಕ್ಟ್ ಏನು ಅಂದರೆ ಯಾವಾಗ ಈ ಐದು ಗ್ರಹಗಳು ಯಾರ್ದಾರು ಒಂದು ಜಾತಕದಲ್ಲಿ ಐದೂ ಗ್ರಹಗಳು ವಕ್ರಿಯಾಗಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಇದನ್ನು ಚೆನ್ನಾಗಿ ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎರಡು ಅಥವಾ ಮೂರು ಗ್ರಹಗಳು ಹೆಚ್ಚೆಚ್ಚು ವಕ್ರಿಯಾಗೋ ಸಾಧ್ಯತೆ ಇರುತ್ತೆ ಯಾವ ಗ್ರಹಗಳು ಜಾತಕದಲ್ಲಿ ವಕ್ರಿಯವಾಗಿರುತ್ತೋ ಅದ ಆ ಗ್ರಹದ ರಿಸಲ್ಟು ಮೂರು ಪಟ್ಟು ಹೆಚ್ಚಾಗಿರುತ್ತೆ ಅದು ಪಾಸಿಟಿವ್ ಆಗೋ ಇರ್ಬೋದು ನೆಗೆಟಿವ್ ಆಗಾದರೂ ಇರ್ಬೋದು ಅದು ನಿಮ್ಮ ಜಾತಕದ ನಿಮ್ಮ ಪ್ರತಿಯೊಂದು ಲಗ್ನವನ್ನು ಆಧರಿಸಿ ನಿಮಗೆ ಆ ಗ್ರಹ ಮಾರಕನೋ ಬಾಧಕನೋ ಅಥವಾ ಯೋಗಕಾರಕನೋ ಅನ್ನೋದನ್ನು ತಿಳ್ಕೊಂಡಾಗ ಇದರ ಫಲ ಮೂರು ಪಟ್ಟು ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯೋ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಉಚ್ಚ ಸ್ಥಿತಿ ಹಾಗೂ ನೀಚ ಸ್ಥಿತಿನೂ ಕೌಂಟ್ ಆಗುತ್ತೆ ವಕ್ರಿಯವಾಗಿ ಅಸ್ತಾಗಿ ಹೋಗ್ಬಿಟ್ರೆ ಸುಟ್ಟು ಹೋಗ್ಬಿಟ್ಟಿದ್ದರೆ ಸೂರ್ಯನಿಗೆ ಹತ್ತಿರದಲ್ಲಿದ್ದು ಮೂರು ಪಟ್ಟು ಇಲ್ಲ ಹತ್ತು ಪಟ್ಟು ಇಲ್ಲ ಸೊನ್ನೆ ವಕ್ರಿಯಾಗಿದೆ ಅಂಥೇಳಿ ಝೀರೋ ಪವರಲ್ಲಿದ್ದಾಗ ಅದು ಜಾಸ್ತಿ ಫಲವನ್ನು ಕೊಡಲ್ಲ ಫಾರ್ ಎಕ್ಸಾಂಪಲ್ ಒಂದು ಗ್ರಹ ಡಿಗ್ರಿ ವೈಸು ಒಂದು ಡಿಗ್ರಿಯಲ್ಲಿ ಕೂತಿದೆ ಅಂತ ಅಂದ್ಕೊಳ್ಳೋಣ ಅದು ವಕ್ರ ಆದಾಗ ತ್ರೀ ಡಿಗ್ರಿಯಷ್ಟು ಪವರನ್ನು ಹೊಂದತ್ತೆ ಅದೇ ಟೆನ್ ಡಿಗ್ರಿಯಲ್ಲಿದ್ದರೆ ಅದರ ತ್ರೀ ಟೈಮ್ಸ್ ಹೆಚ್ಚು ಪವರನ್ನು ಕೊಡತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಅದು ಕಡಿಮೆ ಡಿಗ್ರಿಯಲ್ಲಿದ್ದರೂ ಕೂಡ ಅದನ್ನು ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡುತ್ತೆ ಸೊ ವಕ್ರೀಯ ಗ್ರಹಗಳು ವಿಪರೀತವಾಗಿ ಫಾರ್ ಎಕ್ಸಾಂಪಲ್ ಬುಧ ಏನಾದ್ರು ವಕ್ರ ಆದ ಅಂದ್ಕೊಳ್ಳಿ ನೀವು ನೋಡಿಬೇಕಿದ್ರೆ ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಕೆಲವೊಬ್ಬರು ಮಲ್ಟಿಲಿಂಗ್ವೆಸ್ಟ್ ಇರ್ತಾರೆ ಅಂದರೆ ಬಹಳಷ್ಟು ಭಾಷೆಯನ್ನು ಕಲಿತು ಮಾತಾಡ್ತಾರೆ ನಮಗೆ ಕನ್ನಡ ಹಿಂದಿ ಇಂಗ್ಲೀಷು ಈ ಒಂದು ಮೂರು ಭಾಷೆ ಅಥವಾ ಅಂದರೆ ತೆಲುಗು ತಮಿಳು ಐದು ಭಾಷೆ ಅದು ಕೂಡ ಸ್ವಲ್ಪ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಬ್ರೋಕನ್ ಲ್ಯಾಂಗ್ವೇಜ್ ಆ ರೀತಿಲಿ ಬರುತ್ತೆ ಬಟ್ ಕೆಲವೊಬ್ಬರು ಐದು ಆರು ಎಂಟು ಹತ್ತು ಭಾಷೆಗಳನ್ನು ಕಲಿತಾರೆ ಅಂಥವ್ರಿಗೆ ಮ್ಯಾಕ್ಸಿಮಮ್ ನೀ ಜಾತಕ ತೆಗೆದು ನೋಡಿ ಬುಧ ವಕ್ರವಾಗಿರ್ತಾನೆ ಬುದ್ಧಿಕಾರಕ ಮೆಮೊರಿ ಸಕ್ಕದಾಗಿರತ್ತೆ ಆಮೇಲೆ ಒಂಥರ ಸಕಲ ಕಲಾವಲ್ಲವರಿದ್ದಂಗೆ ಬಹಳಷ್ಟು ಸಬ್ಜೆಕ್ಟಲ್ಲಿ ಅವರಿಗೆ ಮಾಹಿತಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದರಲ್ಲಿ ಅವರು ಕಲಿತಾ ಹೋಗ್ತಾರೆ ಮಲ್ಟಿ ಟ್ಯಾಲೆಂಟೆಡ್ ಆ ರೀತಿ ಇರುತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ಹೀಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ವೀಡಿಯೋ ತುಂಬ ದೊಡ್ಡದಾಗಿ ಹೋಗ್ಬಿಡತ್ತೆ ಆಮೇಲೆ ನಿಮಗೆ ನೋಡೋಕ್ಕೂ ಬೋರಾಗಿ ಹೋಗ್ಬಿಡುತ್ತೆ ಏನಪ್ಪ ಇದು ಹೋಗ್ತಾ ಹೋಗ್ತಾ ತುಂಬ ದೊಡ್ಡ ವೀಡಿಯೋ ಮಾಡ್ತಿದ್ದಾರೆ ಟೈಮೇ ಸಾಲಲ್ಲ ಅಂತ ಅನ್ಕೋತೀರಿ ಆಯ್ತಲ್ಲ ಸೊ ಇವತ್ತು ಇವೆರಡ್ರ ಬಗ್ಗೆ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆಯಿತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಕನಸನ್ನು ನೀವುಗಳನ್ನ ಮಾಡ್ತಾ ಮಾಡ್ತಾಯಿದ್ದೀರಿ ತುಂಬ ಸಂತೋಷದ ವಿಚಾರ ಇನ್ನೂ ಹೆಚ್ಚು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಶೇರ್ ಮಾಡಲಿಕ್ಕೆ ಸಾಧ್ಯನೋ ಪ್ರತಿಯೊಂದು ಮನೆಗೂ ತಲುಪೋ ಹಾಗೆ ಶೇರ್ ಮಾಡಿ ಹಾಗೂ ಹೊಸೊಬ್ಬರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದರಿಂದ ಹನ್ನೊಂದನೇ ವೀಡಿಯೋವರೆಗೂ ನೋಡಿ ಇಲ್ಲ ಅಂದರೆ ಈ ಸಬ್ಜೆಕ್ಟ್ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಆಯಿತಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಆ ವೀಡಿಯೋ ಸಿಗುತ್ತೆ ನೀವು ತಕ್ಷಣ ನೋಡಬಹುದು ನೀವೆಲ್ಲರೂ ನನ್ನ ಇರಬೇಕು ಅಂದರೆ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು ನಮಸ್ಕಾರ